ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನಲ್ ನಾನು ನಿಮ್ಮ ಗೆಲ್ತಿ ಕವಿತಾ ಇವತ್ತಿನ ವಿಡಿಯೋ ಬಂದು ಓವಿಲೇಷನ್ ಡೇ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋವಂಥವ್ರು ಅಂತ ಸಾಕಷ್ಟು ಜನಕ್ಕೆ ಮುಂಚೆಯಿಂದನೂ ಕೂಡ ಅಷ್ಟೇ ಪೀರಿಯಡ್ಸ್ ಅನ್ನೋದು ಇರ್ರೆಗ್ಯುಲರ್ ಆಗಿ ಇರುವಂಥದ್ದು ಆದರೆ ಅವರಲ್ಲಿ ಪಿ ಸಿ ಓಡಿ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಅಂತಂದರೂ ಕೂಡ ಅಷ್ಟೇ ಪೀರಿಯಡ್ಸ್ ಅನ್ನೋದು ಇರ್ರೆಗ್ಯುಲರ್ ಆಗಿ ಇರೋವಂಥದ್ದು ಸೊ ಈ ಥರ ಸಿಚುವೇಷನ್ ಇಲ್ಲಿ ಇರೋವಂಥವ್ರು ಹೇಗೆ ಓಬಿಲೇಷನ್ ಡೇ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ ಜೊತೆಗೆ ಪಿ ಸಿ ಓ ಡಿ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಬಂದು ಪೀರಿಯಡ್ಸ್ ಅನ್ನೋದು ಆಗಿ ಇದ್ದಂಥವರಿಗೆ ಅಂದರೆ ಪೀರಿಯಡ್ಸ್ ಅನ್ನೋದು ಆಗುತ್ತೆ ಯಾವುದೇ ಥರದ ಮೆಡಿಕೇಶನ್ ಅನ್ನೋದು ತೊಗೊಂಡಿಲ್ದಿರ ಪೀರಿಯಡ್ಸ್ ಅನ್ನೋದು ಆಗ್ತಾ ಇದೆ ಬಟ್ ಆದರೆ ಥೈರಾಯ್ಡ್ ಪಿ ಸಿ ಓಡಿ ಪ್ರಾಬ್ಲಮ್ ಅಂತ ಇದೆ ಅಂತ ಅನ್ನೋರಿಗೂ ಕೂಡ ಅಷ್ಟೇ ಇವತ್ತಿನ ವೀಡಿಯೋ ಅನ್ನೋದನ್ನು ನೋಡೋದ್ರ ಮುಖಾಂತರ ಓವ್ಯುಲೇಷನ್ ಡೇ ಅನ್ನೋದನ್ನು ಈ ಥರ ಕ್ಯಾಟಗರಿದಲ್ಲಿ ಬರೋವಂಥವ್ರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ ಕೇಸ್ ರೆಗ್ಯುಲರ್ ಪೀರಿಯಡ್ಸ್ ಬರೋವಂಥವ್ರು ಇವತ್ತಿನ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ರೆಗ್ಯುಲರ್ ಪೀರಿಯಡ್ಸ್ ಬರೋಂಥವ್ರು ಹೇಗೆ ಓಬಿಲೇಷನ್ ಡೇ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಪ್ರೇಟಾಗಿ ಇನ್ ಡೀಟೇಲಾಗಿ ವಿಡಿಯೋ ಅನ್ನೋದನ್ನು ಮಾಡಿದ್ದೀನಿ ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಈಗ ಇರ್ರರೆಗ್ಯುಲರ್ ಪೀರಿಯಡ್ಸ್ ಅಂತಂದರೆ ಏನು ಅಂತಂದರೆ ಟೈಮ್ಸ್ ತುಂಬ ಬೇಗ ಪೀರಿಯಡ್ಸ್ ಅನ್ನೋದು ಬರುವಂಥದ್ದು ಈಗ ಟ್ವೆಂಟಿ ಫೈವ್ ಡೇಸ್ಗೆ ಪೀರಿಯಡ್ಸ್ ಅನ್ನೋದು ಬರ್ಬೋದು ಇಲ್ಲ ಟ್ವೆಂಟಿ ಏಯ್ಟ್ ಡೇಸ್ಗೆ ಪೀರಿಯಡ್ಸ್ ಅನ್ನೋದು ಬರ್ಬೋದು ಆದರೆ ಕೆಲವೊಂದೊಂದು ಸತಿ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಅನ್ನೋದು ಸ್ವಲ್ಪ ಲೇಟಾಗಿ ಬರುವಂಥದ್ದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಒಂದು ಪೀರಿಯಡ್ಸ್ ಅನ್ನೋದು ಬರುವಂಥದ್ದು ಕೆಲವೊಂದು ಸದ್ಯ ತುಂಬ ಬೇಗ ಬರ್ಬೋದು ಕೆಲವೊಂದು ಸತಿ ತುಂಬ ಲೇಟಾಗಿ ಬರ್ಬೋದು ಯಾವಾಗ ಎಕ್ಸಾಕ್ಟಾಗಿ ಪೀರಿಯಡ್ಸ್ ಅನ್ನೋದು ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಈ ಥರ ಕ್ಯಾಟಗರಿದಲ್ಲಿ ಇರುವಂತಹ ವ್ಯಕ್ತಿಗಳು ಹೇಗೆ ವೊಬಿಲೇಷನ್ ಡೇ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಒಂದಿಷ್ಟು ಜನರಿಗೆ ಏನು ಅಂತಂದರೆ ಪೀರಿಯಡ್ಸ್ ಅನ್ನೋದು ಟ್ಯಾಬ್ಲೆಟ್ಸ್ನ ತಗೊಂಡಿಲ್ಲ ಅಂದರೆ ಪೀರಿಯಡ್ಸ್ ಅನ್ನೋದೇ ಬರೋದಿಲ್ಲ ಉದಾಹರಣೆಗೆ ಟ್ವೆಂಟಿ ಒನ್ ಡೇಸ್ ಪಿಲ್ ಅನ್ನೋದು ತಗೊಂಡಿಲ್ಲ ಅಂತಂದರೆ ಪೀರಿಯಡ್ಸ್ ಅನ್ನೋದೇ ಬರ್ತಾ ಇಲ್ಲ ಅಂತ ಅನ್ನೋರಾಗಿರ್ಬೋದು ಸೊ ಅದು ಮೇ ಬಿ ಪಿ ಸಿ ಓಡಿ ಪ್ರಾಬ್ಲಮ್ ಇಂದ ಆ ಥರದ ಸಿಚುವೇಶನ್ ಅನ್ನೋದು ಬಂದಿರ್ಬೋದು ಸೊ ಈ ಥರ ಕ್ಯಾಟಗರಿದಲ್ಲಿ ಇರುವಂಥವ್ರು ಅಂದರೆ ನೀವು ಮಾತ್ರೆ ತೊಗೊಂಡ್ರೆ ಮಾತ್ರ ಪೀರಿಯಡ್ಸ್ ಅನ್ನೋದು ಬರುತ್ತೆ ಅನ್ನೋ ಹಾಗಿದ್ರೆ ಅಂಥವ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಸೊ ಇವತ್ತು ನಾನು ಹೇಳುವಂಥದ್ದು ಅಪ್ಲಿಕೇಬಲ್ ಆಗೋದಿಲ್ಲ ನಿಮ್ಮಗಳಿಗೆ ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಈಗ ಓವಿಲೇಷನ್ ಡೇ ಅನ್ನೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂಥವ್ರು ಹಾಗೆ ಥೈರಾಯ್ಡ್ ಅಥವಾ ಪಿ ಸಿ ಓಡಿ ಪ್ರಾಬ್ಲಮ್ ಇಂದಾಗಿ ಸ್ವಲ್ಪ ಮಟ್ಟಿಗೆ ಪೀರಿಯಡ್ಸ್ ಅನ್ನೋದು ಇರೆಗ್ಯುಲರ್ ಆಗಿದೆ ಆದರೆ ಪೀರಿಯಡ್ಸ್ ಅನ್ನೋದು ಯಾವುದೇ ಥರದ ಮೆಡಿಕೇಶನ್ ಅನ್ನೋದು ತೊಗೊಂಡಿಲ್ದಿರೋ ಪೀರಿಯಡ್ಸ್ ಅನ್ನೋದು ಆಗ್ತಾಯಿದೆ ಅನ್ನೋರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈಗ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಕ್ಯಾಲೆಂಡರ್ನ ತಗೊಂಡು ಕ್ಯಾಲೆಂಡರಲ್ಲಿ ಹಿಂದಿನ ಆರು ತಿಂಗಳು ಅಂದರೆ ಈಗ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಪೀರಿಯಡ್ಸ್ ಅನ್ನೋದು ಬಂದಿಲ್ಲ ಅಂತ ಅಂದ್ಕೊಳ್ಳೋಣ ಓಕೆನಾ ಸೊ ಏಪ್ರಿಲಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೊ ಈ ಹಿಂದಿನ ಆರು ತಿಂಗಳಲ್ಲಿ ನಿಮಗೆ ಪೀರಿಯಡ್ಸ್ ಅನ್ನೋದು ಎಷ್ಟು ದಿನಕ್ಕೆ ಒಂದು ಸತಿ ಪೀರಿಯಡ್ಸ್ ಅನ್ನೋದು ಬಂದಿದೆ ಅನ್ನೋದ್ರ ಬಗ್ಗೆ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ನನಗೆ ಗೊತ್ತು ಸಾಕಷ್ಟು ಜನರು ಆರು ತಿಂಗಳದು ಕೂಡ ನೋಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಡೇಟ್ ಅನ್ನೋದನ್ನು ಸೊ ಆ ಥರ ಇರೋಂಥರ ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಹಿಂದಿನ ಮೂರು ತಿಂಗಳಲ್ಲಿ ನಿಮಗೆ ಪೀರಿಯಡ್ಸ್ ಅನ್ನೋದು ಯಾವ ಒಂದು ಡೇಟಲ್ಲಿ ಬಂದಿತ್ತು ಅನ್ನೋದ್ರ ಬಗ್ಗೆ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ಆರು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ಯಾವಾಗ ಪೀರಿಯಡ್ಸ್ ಅನ್ನೋದು ಬಂದಿತ್ತು ಅನ್ನೋದ್ರ ಬಗ್ಗೆ ನೀವು ನೋಟ್ ಮಾಡ್ಕೊಳ್ಳಿ ಸೊ ಈಗ ಏನು ಮಾಡಬೇಕು ಅಂತಂದರೆ ಈಗ ಉದಾಹರಣೆಗೆ ಈಗ ಏಪ್ರಿಲ್ ತಿಂಗಳಿಂದ ನಾವು ನೋಡೋಣ ಈಗ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಇಪ್ಪತ್ತೈದು ದಿನಕ್ಕೆ ಪೀರಿಯಡ್ಸ್ ಅನ್ನೋದು ಬಂದಿದೆ ಅಂತ ಅನ್ಕೊಳ್ಳಿ ಸೊ ಟ್ವೆಂಟಿ ಫೈವ್ ಡೇಸ್ಗೆ ನನಗೆ ಪೀರಿಯಡ್ಸ್ ಅನ್ನೋದು ಬಂತು ಅನ್ನೋದ್ರ ಬಗ್ಗೆ ಬರೆದಿಟ್ಕೊಳ್ಳಿ ಇನ್ನು ಏಪ್ರಿಲ್ ಆದ್ಮೇಲೆ ಏನು ಮೇ ಮೇ ತಿಂಗಳಲ್ಲಿ ನಿಮಗೆ ಮೇ ಬಿ ಮೂವತ್ತು ದಿನಕ್ಕೆ ಮೂವತ್ತು ದಿನ ಆದ್ಮೇಲೆ ಬಂದಿರ್ಬೋದು ಸೊ ತರ್ಟಿ ಡೇಸ್ ಅಂತ ಬರ್ಕೊಳ್ಳಿ ಸೊ ಇದೇ ಥರ ಬರ್ಕೊಂಡು ನಿಮಗೆ ಮೇ ಬಿ ಸೆಪ್ಟೆಂಬರಲ್ಲಿ ಏನಾಗಿರ್ಬೋದು ನಲವತ್ತೈದು ದಿನಕ್ಕೆ ಒಂದ್ಸತಿ ಪೀರಿಯಡ್ಸ್ ಅನ್ನೋದು ಬಂದಿರ್ಬೋದು ಈಗ ಏಪ್ರಿಲಲ್ಲಿ ಟ್ವೆಂಟಿ ಫೈವ್ ಡೇಸಿಗೆ ಬಂತು ಮೇ ಅಲ್ಲಿ ತರ್ಟಿ ಡೇಸಿಗೆ ಬಂತು ಜೂನಲ್ಲಿ ನಿಮಗೆ ತರ್ಟಿ ಫೈವ್ ಡೇಸಿಗೆ ಬಂದಿರ್ಬೋದು ಜುಲೈಯಲ್ಲಿ ನಿಮಗೆ ತರ್ಟಿ ಟೂ ಡೇಸಿಗೆ ಬಂದಿರ್ಬೋದು ಹಾಗೆ ಆಗಸ್ಟಲ್ಲಿ ನಿಮಗೆ ಫಾರ್ಟಿ ಡೇಸ್ಗೆ ಪೀರಿಯಡ್ಸ್ ಬಂದಿರ್ಬೋದು ಹಾಗೆ ಸೆಪ್ಟೆಂಬರಲ್ಲಿ ಫಾರ್ಟಿ ಫೈವ್ ಡೇಸ್ಗೆ ಪೀರಿಯಡ್ಸ್ ಅನ್ನೋದು ಬಂದಿರ್ಬೋದು ಸೊ ಕೆಲವೊಂದೊಂದ್ಸತಿ ತುಂಬ ಬೇಗ ನಿಮಗೆ ಪೀರಿಯಡ್ಸ್ ಅನ್ನೋದು ಬಂದಿರೋದು ಕೆಲವೊಂದ್ಸತಿ ಸ್ವಲ್ಪ ಲೇಟಾಗಿ ಪೀರಿಯಡ್ಸ್ ಅನ್ನೋದು ಬಂದಿರುವಂಥದ್ದು ಸೊ ಇದು ಬಂದು ಏನು ಅಂತಂದರೆ ಪೀರಿಯಡ್ಸ್ ಡೇಟ್ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಮಾಡ್ಕೊಳ್ಳೋ ಅಂಥದ್ದು ಆದರೆ ಈಗ ನಮಗೆ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಯಾವಾಗ ಪೀರಿಯಡ್ಸ್ ಬಂತು ಅಂತ ಇರೋ ಇರೋಂಥರ ಏನು ಮಾಡಬೇಕು ಅಂತಂದರೆ ಲಾಸ್ಟ್ ತ್ರೀ ಮಂತ್ಸ್ ಅಂದರೆ ಈಗ ಅಕ್ಟೋಬರಲ್ಲಿ ಇನ್ನ ಪೀರಿಯಡ್ಸ್ ಅನ್ನೋದು ಬಂದಿಲ್ಲ ಅಂತ ಅಂದ್ಕೊಳ್ಳಿ ಅವಾಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈಗ ನಿಮಗೆ ಜುಲೈಯಲ್ಲಿ ಇಪ್ಪತ್ತೈದು ದಿನಕ್ಕೆ ಪೀರಿಯಡ್ಸ್ ಅನ್ನೋದು ಬಂದಿರ್ಬೋದು ಹಾಗೆ ಆಗಸ್ಟಲ್ಲಿ ಮೂವತ್ತೈದು ದಿನಕ್ಕೆ ಪೀರಿಯಡ್ಸ್ ಅನ್ನೋದು ಬಂದಿರ್ಬೋದು ಹಾಗೆ ಸೆಪ್ಟೆಂಬರಲ್ಲಿ ನಲವತ್ತೈದು ದಿನಕ್ಕೆ ಸತಿ ಪೀರಿಯಡ್ಸ್ ಅನ್ನೋದು ಬಂದಿರ್ಬೋದು ಸೊ ಸೊ ಈಗ ಏನು ಮಾಡಬೇಕು ಅಂತಂದರೆ ಎರಡೂ ಕ್ಯಾಟಗರಿದಲ್ಲಿ ಇರುವಂಥವ್ರು ಅಂದರೆ ಕೊನೆಯ ಆರು ತಿಂಗಳ ಡೇಟ್ಸ್ಗಳು ಗೊತ್ತಿರೋಂಥರಾಗಿರ್ಬೋದು ಅಥವಾ ಜಸ್ಟ್ ಕೊನೆಯ ಮೂರು ತಿಂಗಳ ಡೇಟ್ಸ್ ಅನ್ನೋದು ಗೊತ್ತಿರೋಂಥರಾಗಿರ್ಬೋದು ಸೊ ಆ ಮೂರು ತಿಂಗಳ ಡೇಟ್ಸ್ ಆರು ತಿಂಗಳ ಡೇಟ್ಸಲ್ಲಿ ಶಾರ್ಟೆಸ್ಟ್ ಸೈಕಲ್ ಯಾವಾಗ ಬಂದಿತ್ತು ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಳ್ಬೇಕಾಗತ್ತೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇವತ್ತು ನಾನು ಕೊಟ್ಟಂಥ ಉದಾಹರಣೆಯಲ್ಲಿ ಲಾಸ್ಟ್ ಕೊನೆಯ ಆರು ತಿಂಗಳದಾಗಿರ್ಬೋದು ಕೊನೆಯ ಮೂರು ತಿಂಗಳಲ್ಲಿ ನಾವು ನೋಡಿದಾಗ ಇಪ್ಪತ್ತೈದು ದಿನಕ್ಕೆ ಒಂದು ಬಂದಿದ್ದು ಬಂದಿದ್ದಂತಹ ಒಂದು ಪೀರಿಯಡ್ ಬಂದೇನು ಶಾರ್ಟೆಸ್ಟ್ ಸೈಕಲ್ ಅಂತ ಹೇಳ್ಬೋದು ಅಂದರೆ ತುಂಬ ಸಣ್ಣ ಅವಧಿಯಲ್ಲಿ ನಿಮಗೆ ಬೇಗ ಬಂದಂತಹ ಒಂದು ಪೀರಿಯಡ್ ಅವಧಿ ಏನಿರುತ್ತೆ ಶಾರ್ಟೆಸ್ಟ್ ಸೈಕಲ್ ಬಂದು ಅದಾಗಿರುತ್ತೆ ಸೊ ಸಣ್ಣ ಅವಧಿಯಲ್ಲಿ ನಿಮಗೆ ಪೀರಿಯಡ್ಸ್ ಬಂದಿರುತ್ತಲ್ಲ ಸೊ ಅದನ್ನು ನಾವು ಶಾರ್ಟೆಸ್ಟ್ ಸೈಕಲ್ ಅಂತ ಕರಿತೀವಿ ಸೊ ನಿಮಗೆ ಯಾವ್ದು ಬಂದಿತ್ತು ಕೆಲವರಿಗೆ ಇಪ್ಪತ್ತೇಳು ದಿನ ಬಂದಿರ್ಬೋದು ಮೂವತ್ತು ದಿನ ಬಂದಿರ್ಬೋದು ಮೂವತ್ತೆರಡು ದಿನ ಬಂದಿರ್ಬೋದು ಸೊ ಅದೇ ನಿಮಗೆ ಶಾರ್ಟೆಸ್ಟ್ ಸೈಕಲ್ ಆಗಿರ್ಬೋದು ಸೊ ನಿಮಗೇನು ಬಂದಿದೆ ಅದನ್ನು ನೀವು ಬರೆದಿಟ್ಕೊಳ್ಳಿ ಹಾಗೆ ಲಾಂಗೆಸ್ಟ್ ಸೈಕಲ್ ಅಂದರೆ ತುಂಬ ಲೇಟಾಗಿ ನಿಮಗೆ ಪೀರಿಯಡ್ಸ್ ಅನ್ನೋದು ಬಂದಿರುತ್ತಲ್ಲ ಈಗ ಲಾಸ್ಟ್ ಮೂರು ತಿಂಗಳಲ್ಲಿ ಆಗಿರ್ಬೋದು ಆರು ತಿಂಗಳಲ್ಲಿ ಆಗಿರ್ಬೋದು ಈಗ ನಾನು ತೊಗೊಂಡಿರುವಂಥ ಉದಾಹರಣೆಯಲ್ಲಿ ಬಂದು ನಲವತ್ತೈದು ದಿನಕ್ಕೊಂದ್ಸತಿ ಪೀರಿಯಡ್ಸ್ ಬಂದಿರೋದೇ ಲಾಂಗೆಸ್ಟ್ ಸೈಕಲ್ ಅಂತ ಸೊ ಅದನ್ನು ನಾನು ಬರೆದಿಟ್ಕೋತೀನಿ ಅದೇ ಥರ ನೀವು ಕೂಡ ಅಷ್ಟೇ ನಿಮಗೆ ಯಾವುದು ಲಾಂಗೆಸ್ಟ್ ಸೈಕಲ್ ಮೇ ಬಿ ನಿಮಗೆ ಮೂವತ್ತೆರಡು ದಿನ ಲಾಂಗೆಸ್ಟ್ ಆಗಿರ್ಬೋದು ನಲ್ವತ್ತು ದಿನ ಲಾಂಗೆಸ್ಟ್ ಆಗಿರ್ಬೋದು ನಲ್ವತ್ತೆರಡು ದಿನ ಲಾಂಗೆಸ್ಟ್ ಆಗಿರ್ಬೋದು ಸೊ ನಿಮಗೆ ಯಾವುದು ಲಾಂಗೆಸ್ಟ್ ಪೀರಿಯಡಲ್ಲಿ ಸೈಕಲ್ ಬಂದಿತ್ತು ಅದನ್ನು ನೀವು ಬರೆದಿಟ್ಕೊಳ್ಳಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈಗ ಎರಡು ಡೇಟು ನಿಮ್ಮ ಕೈಯಲ್ಲಿದೆ ಒಂದು ಬಂದು ಶಾರ್ಟೆಸ್ಟ್ ಸೈಕಲ್ ಯಾವಾಗ ಬಂದಿತ್ತು ಹಾಗೆ ಇನ್ನೊಂದು ಬಂದು ಲಾಂಗೆಸ್ಟ್ ಸೈಕಲ್ ಯಾವಾಗ ಬಂದಿತ್ತು ಅಂತ ಸೊ ಇವತ್ತು ನಾನು ಕೊಟ್ಟಂಥ ಉದಾಹರಣೆಯಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ದಾಗಿರ್ಬೋದು ತ್ರೀ ಮಂತ್ಸ್ದಲ್ಲಿ ಆಗಿರ್ಬೋದು ಶಾರ್ಟೆಸ್ಟ್ ಸೈಕಲ್ ಬಂದು ಇಪ್ಪತ್ತೈದು ದಿನ ಹಾಗೆ ಲಾಂಗೆಸ್ಟ್ ಸೈಕಲ್ ಬಂದು ನಲವತ್ತೈದು ದಿನ ಅಂತ ತೊಗೊಳ್ಳೋಣ ಸೊ ಇದು ಎರಡು ಡೇಟ್ಸಲ್ಲಿ ನಾವೇನು ಮಾಡಬೇಕು ಅಂತಂದರೆ ಶಾರ್ಟೆಸ್ಟ್ ಸೈಕಲ್ ಇಪ್ಪತ್ತೈದು ದಿನ ಇದೆಯಲ್ಲ ಸೊ ಇಪ್ಪತ್ತೈದು ದಿನನ ಹದಿನಾಲ್ಕರಿಂದ ಕಳಿಬೇಕು ಸೊ ಅನ್ನೋ ಒಂದು ನಂಬರ್ ಇರುತ್ತಲ್ಲ ಅದು ಕಾನ್ಸ್ಟೆಂಟ್ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ದರೂ ಸರಿ ಇರೆಗ್ಯುಲರ್ ಆಗಿದ್ದರೂ ಸರಿ ಹದಿನಾಲ್ಕರಿಂದಲೇ ನೀವು ಕಳಿಬೇಕಾಗತ್ತೆ ಸಪ್ರ್ಯಾಕ್ಟ್ ಮಾಡಬೇಕಾಗತ್ತೆ ಸೊ ಕಳೆದಾಗ ನೀವು ಬರುವಂಥ ಆನ್ಸರ್ ಬಂದು ಹನ್ನೊಂದು ಹಾಗೆ ಲಾಂಗೆಸ್ಟ್ ಸೈಕಲ್ ಏನಿರುತ್ತೆ ಈಗ ನಾನು ತಗೊಂಡಂತ ಉದಾಹರಣದಲ್ಲಿ ನಲವತ್ತೈದು ದಿನ ಸೊ ನಲವತ್ತೈದನ್ನ ನಾನು ಹದಿನಾಲ್ಕರಿಂದ ಕಳಿತೀನಿ ಸಪ್ರ್ಯಾಕ್ಟ್ ಮಾಡ್ಕೊಂಡಾಗ ನನಗೆ ಬರುವಂಥ ಉತ್ತರ ಬಂದು ಮೂವತ್ತೊಂದು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ ಈ ಹದಿನಾಲ್ಕು ನಾವೇನು ಕಳೀತಾ ಇದ್ದೀವಲ್ಲ ಇಪ್ಪತ್ತೈದರಿಂದ ಆಗಿರ್ಬೋದು ನಲವತ್ತೈದು ದಿನದಿಂದ ಆಗಿರ್ಬೋದು ಈ ಹದಿನಾಲ್ಕು ಅನ್ನೋದೇನು ಕಾನ್ಸ್ಟೆಂಟ್ ಇದು ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ದರೂ ಸರಿ ಇರೆಗ್ಯುಲರ್ ಆಗಿದ್ದರೂ ಸರಿ ಹದಿನಾಲ್ಕರಿಂದನೇ ನೀವು ಸಪ್ರ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ ಕಳಿಬೇಕಾಗತ್ತೆ ಸೊ ಹಾಗಾಗಿ ನಮ್ಗೆ ಎರಡು ಡೇಟ್ ಸಿಕ್ಕಿದೆ ಒಂದು ಬಂದು ಹನ್ನೊಂದು ಇನ್ನೊಂದು ಬಂದು ಮೂವತ್ತೊಂದು ಸೊ ಸೊ ಈಗ ನಿಮ್ಗೆ ನೆಕ್ಸ್ಟ್ ಪೀರಿಯಡ್ಸ್ ಅನ್ನೋದು ಯಾವಾಗ ಬರುತ್ತೆ ಸೊ ಪೀರಿಯಡ್ಸ್ ಬಂದ ಹನ್ನೊಂದನೇ ದಿನದಿಂದ ಹಿಡಿದು ಮೂವತ್ತೊಂದನೇ ದಿನದವರೆಗೂ ಎವ್ರಿ ಆಲ್ಟರ್ನೇಟ್ ಡೇಸ್ ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಹನ್ನೊಂದನೇ ದಿನದಿಂದ ಹಿಡಿದು ಮೂವತ್ತೊಂದನೇ ದಿನದವರೆಗೂ ಒಂದು ದಿನ ಬಿಟ್ಟು ಒಂದು ದಿನ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ ಸೊ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ನೀವು ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡ್ಕೊಳ್ಳಿ ನಿಮಗೆ ಎಷ್ಟು ದಿನದಿಂದ ಇದ್ದು ಎಷ್ಟು ದಿನದ ತನಕ ಬರ್ತಾ ಇದೆ ಅಂತ ಸೊ ಆ ದಿನಗಳಲ್ಲಿ ಎವ್ರಿ ಆಲ್ಟರ್ನೇಟ್ ಡೇಸು ನೀವು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ಅನ್ನೋದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಾನು ಅಂದ್ಕೋತೀನಿ ಸೊ ಇವತ್ತಿನ ವೀಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ಮರಿದರೆ ಇವತ್ತಿನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ